ಹಲೋ ಸ್ನೇಹಿತರೆ, ಯೋಗ ಮಾಲಿಕೆಯಲ್ಲಿ ಉತ್ತಿತ್ತ ಪಾರ್ಶ್ವ ಕೋನಾಸನದ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ ನಾನು ಹೇಳುವ ರೀತಿಯಲ್ಲೇ ಚಿತ್ರವನ್ನು ನೋಡಿಕೊಂಡು ಮಾಡಿ. ಈ ಭಂಗಿಯು ದೇಹವನ್ನು ಪಾರ್ಶ್ವವಾಗಿ ಅಂದರೆ ಪಕ್ಕಕ್ಕೆ ಬಾಗಿಸುವ ಆಸನವಾಗಿದೆ. ಇದರ ಅಭ್ಯಾಸ ಕ್ರಮ: ಮೊದಲಿಗೆ ತಾಡಾಸನ ಭಂಗಿಯಲ್ಲಿ ನಿಲ್ಲಬೇಕು. ನಂತರ ಕಾಲುಗಳನ್ನು 3 ಅಥವಾ 3.5 ಅಡಿಗಳಷ್ಟು ಅಗಲಿಸಿಕೊಳ್ಳಬೇಕು. ಈಗ ಕೈಗಳು ನೇರವಾಗಿರಬೇಕು. ಬಲಕಾಲನ್ನು ಬಲಬದಿಗೆ 90 ಡಿಗ್ರಿಗಳಷ್ಟು ತಿರುಗಿಸಬೇಕು. ನಂತರ ಎಡಗಾಲನ್ನು 60 ಡಿಗ್ರಿಗಳಷ್ಟು ತಿರುಗಿಸಬೇಕು ಒಳಗಡೆಗೆ. ನಂತರ ಉಸಿರನ್ನು ಬಿಡುತ್ತಾ ಬಲಮಂಡಿಯನ್ನು ಮುಂದಕ್ಕೆ ಬಾಗಿಸಬೇಕು. ಈ ಕಾಲುಗಳ ಆಕಾರ 90 ಡಿಗ್ರಿಗಳಷ್ಟು ಇರಬೇಕು. ಅನಂತರ ಬಲಗೈಯನ್ನು ಬಲಗಾಲಿನ ಕಿರುಬೆರಳಿನ ಪಕ್ಕದಲ್ಲಿ ಊರಬೇಕು. ಎಡಗೈಯನ್ನು ಎಡ ಕಿವಿಯ ಮೇಲೆ ತಂದು ಆಮೇಲೆ ಗಲ್ಲವನ್ನು ಎಡಕೈಯ ಬಳಿ ತಿರುಗಿಸಬೇಕು. 20 ಸೆಕೆಂಡ್ ಸಮಯ ಉಸಿರಾಟ. ಹೀಗೆ ಎಡಬದಿಯಲ್ಲಿ ಅಭ್ಯಾಸ ಮಾಡಬೇಕು. ಅನಂತರ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳಬೇಕು. ಇದರ ಉಪಯೋಗ ಏನೆಂದರೆ, ಈ ಆಸನವನ್ನು ಮಾಡುವುದರಿಂದ ಕಾಲಿನ ನರಗಳ ಸೆಳೆತ, ಮಂಡಿ ನೋವು ಹಾಗೂ ವಾತ ಇತ್ಯಾದಿಗಳು ನಿವಾರಣೆಯಾಗುತ್ತದೆ. ಈ ಆಸನವು ಮಲಬದ್ಧತೆಯ ನಿವಾರಣೆಗೆ ತುಂಬ ಸಹಕಾರಿಯಾಗುತ್ತದೆ. ಜೀರ್ಣಶಕ್ತಿಯೂ ಕೂಡ ಹೆಚ್ಚುತ್ತದೆ. ಆದ್ದರಿಂದ ಉತ್ತಿತ್ತ ಪಾರ್ಶ್ವಕೋನಾಸನವನ್ನು ಸರಿಯಾಗಿ ತಿಳಿದು ಮಾಡಿ ಅದರ ಫಲವನ್ನು ಪಡೆಯಿರಿ. ಇಂತಹದೇ ವಿಶಿಷ್ಟ ವಿವಿಧ ಮಾಹಿತಿಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.